ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. 1 lakh ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾರೆ. ಪ್ರತಿಯೊಂದು ವಿಡಿಯೋಲೂ ಹೇಳ್ತಾ ಇದ್ದೀನಿ, ಬಿಕಾಸ್ ಅಷ್ಟು ಖುಷಿ ಆಗ್ತಿದೆ ನನಗೆ. ಸೊ ಇವತ್ತು ಗ್ರೋಸರಿ ಶಾಪಿಂಗ್ಗೆ ಬಂದಿದ್ದೀನಿ. ಐ ಟೇಕ್ ಯು ಥ್ರೂ ಆವರ್ ದ ವಿಡಿಯೋ, ಏನೇನೆಲ್ಲ ಶಾಪ್ ಮಾಡ್ತೀನಿ, ನನ್ನ ಫೇವ್ರೆಟ್ ಯಾವ್ದು ಯಾವ್ದಿದೆ ಅಂತ ಪ್ರತಿಯೊಂದನ್ನು ತೋರಿಸ್ತೀನಿ. ಶಾಪಿಂಗ್ ಮಾಡ್ತಾ ಇರೋದು ಹ್ಯಾಪಿ ಹೋಮ್ಸ್ ಅಲ್ಲಿ. ಸೊ ಐ ಟೇಕ್ ಯು ಥ್ರೂ ಆಟ್, ಬನ್ನಿ. ಸೊ ಫಸ್ಟ್ ಸೆಕ್ಷನ್ ತಿಂಡಿ ಸೆಕ್ಷನ್ ಕಾಣ್ತಾ ಇದೆ. ಬಟ್ ತಿಂಡಿಗೆ ನಾವು ನಿಂತ್ಕೊಂಡ್ಬಿಟ್ರೆ ತುಂಬ ಟೈಮ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಬಿಕ್ಕಿದ್ದೆಲ್ಲ ಶಾಪಿಂಗ್ ಮಾಡಿಕೊಂಡು ನಾವು ಹಂಗೆ ಹೋಗಿ ಹಿಂಗೆ ಬರೋಣ, ಬರೀ. ಇದು ಯಾವುದು ನಮ್ಮ ಸೆಕ್ಷನ್ ಅಲ್ಲ ಅನ್ಸುತ್ತೆ, ಅಷ್ಟೆಲ್ಲ ಇದೆಲ್ಲ ಯೂಸ್ ಮಾಡೋದಿಲ್ಲ. ಯೂಸ್ ಮಾಡೋದು ಇದೊಂದೇ. ಸಾಫ್ಟ್ ಟಚ್ ತುಂಬ ಚೆನ್ನಾಗಿದೆ ಪರ್ಫ್ಯೂಮ್ ಥರನೇ ಅನಿಸುತ್ತೆ. ಈವನ್ ಇಫ್ ಯು ಡೋಂಟ್ ವೇರ್ ಪರ್ಫ್ಯೂಮ್, ನೀವು ಹಾಕಲಿಲ್ಲ ಅಂದರೂ ತುಂಬ ಚೆನ್ನಾಗನ್ಸುತ್ತೆ ಸ್ಮೆಲ್ಲು. ಸೊ ಐ ಥಿಂಕ್ ಒಂದು ಚಿಕ್ಕ ಬಾಟಲ್ ತೊಗೊಳ, ಯಾಕಂದರೆ ಮನೇಲಿ ಇದೆ ಆಲ್ರೆಡಿ, ಜಸ್ಟ್ ಇನ್ ಕೇಸ್ ಅಂತ. ಒಂದು ಇದೆಲ್ಲ ತಾಯಿನೇ ನೋಡ್ಕೋತಾರೆ, ವಿಮ್, ಹಾರ್ಪಿಕ್, ಏನೇನು ಬೇಕೋ ಅವರೆಲ್ಲ ನೋಡ್ಕೋತಾರೆ, ನನಗೆ ಅದರ ಅವಶ್ಯಕತೆ ಇಲ್ಲ. ಸೊ ನಿಕ್ಕಿದ್ದು ಇಲ್ಲೇನು ಕಾಣ್ತ, ಓ ಯಾ ಜಾಗ್ರಿ, ಬಟ್ ಅದನ್ನು ಪೇಪರಲ್ಲಿ ಹಾಕಿ ತೊಗೋಬೇಕು. ಲಾಸ್ಟಲ್ಲಿ ಬಂದು ತೊಗೊಳ್ಳೋಣ. ಅಲ್ಲಿ ಆರ್ಗ್ಯಾನಿಕ್ ಜಾಗ್ರಿ ಇದೆ, ಬಟ್ ಎಷ್ಟೋ ಜನ ಏನೇನೋ ಹೇಳ್ತಾರೆ ಆರ್ಗ್ಯಾನಿಕ್ ಜಾಗ್ರಿ ಒಳ್ಳೇದಲ್ಲ ಅದು ಇರು ಅಂತ. ಬಟ್ ನಮ್ಮನೇಲಿ ನಾವು ತಿನ್ನೋದು ಆರ್ಗ್ಯಾನಿಕ್ ಜಾಗ್ರಿನೇ. ಇದು ಯಾವುದು ಕೂಡ ನಮ್ಮ ಸೆಕ್ಷನ್ ಅಲ್ಲ. ಓಕೆ, ಓ ಇದು ಚಿಕ್ಕ ವಯಸ್ಸಲ್ಲಿ ನನಗೆ ತುಂಬ ಇಷ್ಟವಾದ ಪಾಪಡ್ ಇದು. ಇದ್ರ ಜೊತೆ ಮಸಾಲ ಪಾಪಡ್ ಮಾಡಿ ನಾವು ತಿಂತಾ ಇದ್ವಿ. ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಕೊತ್ತಂಬರಿ, ಉಪ್ಪು, ಖಾರ ಹಾಕಿ ಒಂಚೂರು ನಿಂಬೆಹಣ್ಣು ಹಾಕಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಈವ್ನಿಂಗ್ ಸ್ನ್ಯಾಕ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದೊಂದು ಪ್ಯಾಕೆಟ್ ತೊಗೋತಾ ಇದ್ದೀನಿ. ಆ್ಯಂಡ್ ಈ ಒಂದು ಬ್ರ್ಯಾಂಡ್ ತುಂಬಾ ಫೇಮಸ್, ಲಿಜ್ಜತ್ ಪಾಪಡ್. ಉಪ್ಪಿನಕಾಯಲ್ಲಿ ನನಗೆ ಇಷ್ಟ ಆಗೋದು ಯಾವುದಂದ್ರೆ ಗಾರ್ಲಿಕ್ ಉಪ್ಪಿನಕಾಯಿ, ಮತ್ತು ಜಿಂಜರ್ದು ಒಂದು ಉಪ್ಪಿನಕಾಯಿ ಬರುತ್ತೆ, ಅದನ್ನು ಮ್ಯಾಂಗೋ ಜಿಂಜರ್ ಅಂತ ಏನೋ ಕರೀತಾರೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಓಕೆ, ಗಾರ್ಲಿಕ್ ಉಪ್ಪಿನಕಾಯಿ ಇದೆ, ಜಿಂಜರ್ ಉಪ್ಪಿನಕಾಯಿ ಇದೆ. ಬಟ್ ನಂಗೆ ಗೊತ್ತಾಗ್ತಿಲ್ಲ ಇದು ಜಿಂಜರ್ ಅಂದರೆ ಆ ಜಿಂಜರ ಅಂತ ನಾನು ಹೇಳುವಂಥ ಟೇಸ್ಟಿನ ಜಿಂಜರ ಅಂತ. ಸೊ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಬಂದು ತೊಗೊಳ್ಳೋದ. ಸದ್ಯಕ್ಕೆ 2 ಐಟಮ್ ಆಗಿದೆ. ಪುಳಿಯೋಗರೆ ಮಿಕ್ಸ್ ನಮ್ಮ ಮನೆಯಲ್ಲೇ ಮಾಡ್ತಾರೆ, ಪುಳಿಯೋಗರೆ ಮಿಕ್ಸ್ ಜೊತೆ ಎಲ್ಲ ಮಿಕ್ಸ್ ಎಲ್ಲ. ಓಕೆ, ನನ್ನ ಫೇವ್ರೆಟ್ ಸೋಪ್, ನಾನು ಯೂಸ್ ಮಾಡುವಂಥ ಸೋಪು ಇಲ್ಲೆಲ್ಲ ನೋಡಿದೆ ಕಾಣ್ತಾ ಇದೆ. ಹಾಂ, ಇದು ಮೆಡಿಮಿಕ್ಸ್ ಸೋಪು, ನನ್ನ ಫೇವ್ರೆಟ್ ಸೋಪ್. ಇವಾಗ ಸ್ವಲ್ಪ ಅಪ್ಗ್ರೇಡ್ ಆಗಿದ್ದೀನಿ, ಮುಂಚೆ ಇದನ್ನು ಯೂಸ್ ಮಾಡ್ತಾ ಇದ್ದೆ, ಇವಾಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ವರ್ಷದಿಂದ ಮೆಡಿಮಿಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ ಫೇವ್ರೆಟ್ ಸೋಪ್. ಅದೇನೋ ಗೊತ್ತಿಲ್ಲ, ಆ ಸ್ಮೆಲ್ಲು, ಆಮೇಲೆ ಒಂಥರ ನ್ಯಾಚುರಲ್ ಅನಿಸುತ್ತೆ, ತುಂಬ ಕೆಮಿಕಲ್ಸ್ ಇಲ್ಲ ಅಂತ ಅನ್ಸುತ್ತೆ ನನಗೆ ಬೇರೆ ಸೋಪ್ನ ಕಂಪೇರ್ ಮಾಡಿದ್ರೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀನಿ. ಸೊ ಇದೊಂದು. ಒಂದು ಸ್ವಲ್ಪ ದಿನದ ಹಿಂದೆ ನಾನು ಯೂಸ್ಲಿ ಕಾರ್ನ್ಫ್ಲೇಕ್ಸ್ ಎಲ್ಲ ತಿಂತಾ ಇದ್ದೆ, ಬಟ್ ಇವಾಗ ಯಾಕೋ ಆ ಅಭ್ಯಾಸ ಬಿಟ್ಟು ಹೋಗ್ಬಿಟ್ಟಿದೆ. ಅಬೌಟ್ ನಾನು ಬೇರೆ ಮಾಯಿಶ್ಚರೈಸರ್ ಯೂಸ್ ಮಾಡೋದು, ಬಟ್ ಇದನ್ನೆಲ್ಲ ನೋಡೋಕ್ಕೆ ತುಂಬ ಕ್ಯೂಟ್ ಅನಿಸುತ್ತೆ. ಎಷ್ಟು ಚಿಕ್ಕ ಡಬ್ಬಿ, ಕಾಂಪ್ಯಾಕ್ಟಾಗಿ ಎಲ್ಲಿ ಬೇಕಿದ್ರು ತೊಗೊಂಡು ಹೋಗ್ಬೋದು. ಅದಕ್ಕೋಸ್ಕರ ಇದು ಕ್ಯೂಟ್ ಆಗಿದೆ ಅಂತ ಮಾತ್ರ ತಗೋತಾ ಇದ್ದೀನಿ. ಆಮೇಲೆ ಆಬ್ವಿಯಸ್ಲಿ ಮಾಯಿಶ್ಚರೈಸರ್ನ ಬ್ಯಾಗಲ್ಲೇ ಇಟ್ಕೊಳ್ಳೋಕ್ಕೆ ಅದಕ್ಕೆ ಇದೊಂದು. ಆಮೇಲೆ ಇನ್ನೊಂದು, ನಿವ್ಯ ಅವರು ಒಂದು ಜೆಲ್ ಬಾಡಿ ಲೋಷನ್ ಬಂದಿದೆ, ಇದು ಹೇಗಿರುತ್ತೆ ನನಗೆ ಗೊತ್ತಿಲ್ಲ, ಜೆಲ್ ಫಾರ್ಮಲಿ ಬಾಡಿ ಲೋಷನ್. ಸೊ ಇದೊಂದು ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಲೆಫ್ಟ್, ಐ ಥಿಂಕ್ ಫುಲ್ ವಿಡಿಯೋನ ನಾನು ಇಲ್ಲೇ ಮುಗಿಸ್ಬಿಡ್ತೀನಿ ಅನ್ಸುತ್ತೆ, ಮ್ಯಾಕ್ಸಿಮಮ್ ಟೈಮ್ ಇಲ್ಲೇ ಕಳೆದ್ಬಿಡ್ತೀನಿ ಅನ್ಸುತ್ತೆ. ಯಾಕಂದರೆ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲ ಕಡೆ ಕಲರ್ಫುಲ್ ಆಗೂ ಕಾಣ್ತಾ ಇದೆ.
ನನಗೆ ತುಂಬ ಇಷ್ಟ ಆಗೋದು ಅಂದರೆ ವೇಫರ್ಸ್, ಯಾವುದೇ ಫ್ಲೇವರ್ ಇರಲಿ, ಎಲ್ಲರೂ ಹೇಳ್ತಾರೆ ಶುಗರ್ ಇದು ಶುಗರ್ ಇದು ಅಂತ, ಬಟ್ ಸ್ಟಿಲ್ ನಾನು ಸರ್ಟಿನ್ ವಿಷಯ ಅಂತ ಬಂದರೆ ಐ ಡೋಂಟ್ ಕೇರ್, ಅದು ಶುಗರಾ ಡಯಟಾ ಅದೆಲ್ಲ ಕೇರೇ ಮಾಡಲ್ಲ, ಒಂದು ತಿಂತಾ ಇರ್ತೀನಿ. ಸೊ ನನಗೆ ವೇಫರ್ಸ್ ತುಂಬಾ ಇಷ್ಟ ಎನಿ ಟೈಮ್. ಅದು ಹೇಗೆ ತಿನ್ಬೇಕಂದ್ರೆ ಲೇಯರ್ ಲೇಯರ್ ಆಗಿ ತೆಗೆದು ತಿನ್ಬೇಕು, ಅದೇ ಮಜಾ. ಸೊ ಚಿಕ್ಕ ವಯಸ್ಸಿಂದ ಅದೊಂದು ಅಭ್ಯಾಸ ನನಗೆ ವೇಫರ್ಸ್ ತಿನ್ನೋದು. ವೇಫರ್ಸ್ ಅದಾದ್ಮೇಲೆ ನನ್ನ ಫೇವ್ರೇಟ್ ಜಿಮ್ ಜಾಮ್ ಬಿಸ್ಕೆಟ್. ಇದು ಚಿಕ್ಕ ವಯಸ್ಸಿಂದನು ತುಂಬ ಇಷ್ಟ ನನಗೆ. ಇದು ಯಾಕೆ ಅಂದರೆ ಆ ಜ್ಯಾಮ್ ಮತ್ತು ಕ್ರೀಮ್ ಒಟ್ಟಿಗೆ ತಿಂದಾಗ, ಎಸ್ಪೆಷಲಿ ಫ್ರಿಡ್ಜಲ್ಲಿ ಇದ್ದು ನೀವು ಜಿಮ್ ಜ್ಯಾಮ್ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಕಾಮೆಂಟ್ ಮೂಲಕ ತಿಳಿಸಿ ಟ್ರೈ ಮಾಡಿದ್ದೀರಾ ಜಿಮ್ ಜ್ಯಾಮ್ ಬಿಸ್ಕೆಟ್ನ ಅಂತ. ಸೊ ಎರಡು ಪ್ಯಾಕ್ ತೊಗೋತಾ ಇದ್ದೀನಿ ಜಿಮ್ ಜ್ಯಾಮ್, ಯಾಕಂದರೆ ನನ್ನ ಫೇವ್ರೇಟ್ ಅದು. ಅದಕ್ಕೆ ನಂಗೆ ಗೊತ್ತಿಲ್ಲ, ತುಂಬ ಜನ ಈ ಸ್ಪ್ರೆಡ್ಸ್ ಎಲ್ಲ ಅಡಿಕ್ಟ್ ಆಗಿರ್ತಾರೆ, ಈ ಥರ ಮೇಯೋನೀಸ್ ಆಮೇಲೆ ರೆಡ್ ಪಾಸ್ತಾ ರೆಡ್ ಸಾಸ್ ಅಂತೆಲ್ಲ, ಬಟ್ ನನಗೆ ಅಷ್ಟು ಅಡಿಕ್ಷನ್ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಆಮೇಲೆ ಇದು ಅಷ್ಟೇ, ಶಿಜ್ವಾನ್ ಚಟ್ನಿನೂ ಅಷ್ಟೇ, ನಂಗೆ ಒಂದೊಂಥರ ಸ್ವೀಟ್ ಮತ್ತು ಖಾರ ಹುಳಿ ಟೇಸ್ಟ್ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗ್ದಂಗೆ ಇರುತ್ತೆ, ಅದಕ್ಕೆ ನಂಗೆ ಅದೆಲ್ಲ ಇಷ್ಟ ಇಲ್ಲ. ಆ್ಯಂಡ್ ಸೂಪು ಅಷ್ಟೇ, ಅಷ್ಟು ಇಷ್ಟನೂ ಪಡೋದಿಲ್ಲ ನಾನು. ಬಿಸ್ಕೆಟ್ಸ್ ತೊಗೊಂಡಾಯ್ತು, ಇನ್ನು ಯಾವ ಬಿಸ್ಕೆಟು ನಂಗೆ ಇಷ್ಟ ಇಲ್ಲ. ಓಕೆ, ಈ ಸೆಕ್ಷನ್ ಮುಗೀತು. ಸ್ವಲ್ಪ ಚಟ್ಪಟ, ಸ್ವಲ್ಪ ಕ್ರ್ಯಾಕರ್, ಸ್ವಲ್ಪ ಕ್ರಂಚಿ ಆಗಿರೋದೇನಾದ್ರು ಟೇಸ್ಟ್ ಮಾಡೋಣ. ಕಾಫಿ, ಕಾಫಿ ನೋಡೋಕೆ ಆ್ಯಕ್ಚುಲಿ ತುಂಬ ಕಲರ್ಫುಲ್ ಆಗಿರುತ್ತೆ. ನನಗೆ ಅಷ್ಟು ಕಾಫಿ ಅಡಿಕ್ಷನ್ ಇಲ್ಲ, ಕಾಫಿ ಟೀ ಈ ಥರ ಯಾವುದು ಅಡಿಕ್ಷನ್ ಇಲ್ಲ. ಹಾಲು ಕೂಡ ಕುಡಿಯೋದಿಲ್ಲ, ಬರೀ ಹೆಚ್ ಟು ಓ ಅಷ್ಟೇ ಸೇವಿಸ್ತೀನಿ. ಸೊ ನನಗೆ ಬಟ್ ಸ್ಮೆಲ್ ಅರೋಮಾ ಇರುತ್ತಲ್ಲ ಕಾಫಿದು ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಫಿಲ್ಟರ್ ಕಾಫಿದು. ಸೊ ಕಡಲೆಪುರಿ ಮಂಡಕ್ಕಿ ಮಾಡ್ತಾರೆ, ಯಮ್ಮಿ ಆಗಿರುತ್ತೆ ಸ್ನ್ಯಾಕ್ಸ್, ಆ್ಯಂಡ್ ಇಸ್ ಹೆಲ್ದಿ, ಅಷ್ಟಾಗಿ ಎಣ್ಣೆ ಬಳಸೋದಿಲ್ಲ. ಸೊ ಅದಕ್ಕೋಸ್ಕರ ಮಂಡಕ್ಕಿ. ಇದರಲ್ಲಿ ಬೆಂಗಳೂರು ಪುರಿ ಅಂತಲೂ ಸಿಗುತ್ತೆ, ಅದರಲ್ಲೂ ಮಂಡಕ್ಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಮ್ಮ ನಾಯಿ ಇದ್ದಿದ್ರೆ ಇದೆಲ್ಲ ತೊಗೋತಾ ಇದ್ದೆ, ಬಟ್ ಒಂದಿನ ಅವ್ನು ಇದನ್ನೆಲ್ಲ ಇಷ್ಟಪಟ್ಟು ತಿಂದಿದ್ದಿಲ್ಲ, ಪ್ಯಾಡಿಗ್ರಿ ಎಲ್ಲ. ಸೊ ಇದು ಎಷ್ಟು ದಿನ ಇಷ್ಟಪಡ್ತಿದ್ರಿ ಗೊತ್ತಿಲ್ಲ, ನಂಗೆ ತುಂಬ ಇಷ್ಟ ಆಗ್ತಿತ್ತು ಚೀಸ್ ಬಾಲ್ಸ್, ತುಂಬ ಇಷ್ಟ ಆಗ್ತಿತ್ತು. ಸೊ ಅದೊಂದು ಪ್ಯಾಕೆಟ್. ಆಮೇಲೆ ನನಗೆ ಈ ಪ್ಯಾಕೆಟ್ ಚಿಪ್ಸು ಮತ್ತು ಮೊಸರನ್ನ ಕಾಂಬಿನೇಷನ್ ಯಮ್ಮಿ ಆಗಿರುತ್ತೆ, ಎನಿ ಡೇ ಯಾವಾಗ ಬೇಕಿದ್ರು ಕೊಡಿ ನಾನು ತಿಂತೀನಿ, ತುಂಬ ಚೆನ್ನಾಗಿರುತ್ತೆ ಈ ಚಿಪ್ಸು. ಮತ್ತು ಅಥವಾ ನೀವು ಹಾಟ್ ಚಿಪ್ಸಲ್ಲಿ ತೊಗೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ, ಬಿಕಾಸ್ ಇಟ್ ಫೀಲ್ಸ್ ಫ್ರೆಶ್. ಬನ್ನಿ, ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳು ಜಾಸ್ತಿ ಇದೆ. ನನಗೆ ಇದು ಇಷ್ಟ, ಎಳ್ಳುಂಡೆ, ಇದು ಹೆಲ್ದಿ ಕೂಡ ಅಂತಾರೆ. ಸೊ ಇದನ್ನು ನಾನು ಯಾವಾಗಲೂ ಇಷ್ಟಪಟ್ಟು ತಿಂತಾ ಇರ್ತೀನಿ. ಹಾಗೆ ಜ್ಯಾಕ್ ಫ್ರೂಟ್ ಚಿಪ್ಸ್, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಐ ಥಿಂಕ್ ಇದು ಕಾಯಿ ಜ್ಯಾಕ್ ಫ್ರೂಟಿಂದ ಮಾಡೋದು ಅನಿಸುತ್ತೆ. ಸೊ ಇದೊಂದು ಇದೊಂದು ಆ್ಯಕ್ಚುಲಿ ಬಜೆಟು ಜಾಸ್ತಿ ಮಾಡೋಂಗಿಲ್ಲ, ಆಮೇಲೆ ಮನೇಲಿ ಬಯಸ್ಕೋಬೇಕಾಗುತ್ತೆ ಎಷ್ಟು ಶಾಪಿಂಗ್ ಮಾಡಿದ್ಯಾ ಅಂತ. ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟೇ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಕಡಲೆ ಬೀಜ ಆ್ಯಕ್ಚುಲಿ ಇದು ಚೆನ್ನಾಗಿರುತ್ತೆ, ಮಸಾಲ ಕೋಟೆಡ್ ಕಡಲೆ ಬೀಜ. ಇದಾದ್ಮೇಲೆ ಹೆಸರು, ಹೆಸರು ಬೇಳೆ ಆ್ಯಕ್ಚುಲಿ ಹಲ್ದಿರಾಮ್ಸ್ ತುಂಬ ಚೆನ್ನಾಗಿರುತ್ತೆ, ದಿಸ್ ಟೇಸ್ಟ್ ಅಮೇಝಿಂಗ್. ಚಿಕ್ಕ ಪ್ಯಾಕೆಟ್ ಇದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಇಷ್ಟು ನಾನು ಒಬ್ಬಳೇ ತಿನ್ನೋಕ್ಕಾಗಲ್ಲ, ತುಂಬ ಜಾಸ್ತಿ ಆಗುತ್ತೆ ನನಗೆ. ಇದೊಂದು, ಆಮೇಲೆ ಕರಾಚಿ ಬಿಸ್ಕೆಟ್, ಅದು ತುಂಬ ಎತ್ತರದಲ್ಲಿ ಇಟ್ಟಿದ್ದಾರೆ, ನಾನು ಹೇಗೆ ತೆಗೆಯೋದು ಗೊತ್ತಿಲ್ಲ, ಏನಾದರೂ ತೆಗಿಯೋಕೆ ಹೋದರೆ ಬಿದ್ದುಬಿಡುತ್ತೆ ಅನ್ಸುತ್ತೆ. ಸೊ ಆ ಕರಾಚಿ ಬಿಸ್ಕೆಟ್ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಅದನ್ನು ತಿಂದ ತಕ್ಷಣ ಕನ್ಫ್ಯೂಸ್ ಆಗ್ತಾ ಇದ್ದಾರೆ, ಕ್ಯಾರಮನ್ ಇಲ್ಲ ಅಲ್ಲ ಅಂತ. ಅದನ್ನು ತಿಂದ ತಕ್ಷಣ ನಮಗೆ ಊಟ ಮಾಡಬೇಕಂತ ಅನ್ಸಲ್ಲ, ಯಾಕಂದರೆ ಅದು ಇಟ್ ಈಸ್ ವೆರಿ ರಿಚ್ ಆ್ಯಂಡ್ ಹೆವಿ. ಸೊ ಅದಲ್ಲೇ ಇರಲಿ, ಆಮೇಲೆ ಎಲ್ಲ ಮುಗಿಸ್ಕೊಂಡು ಬಂದು ನಾನು ತಗೋತೀನಿ.
ಸೊ ಐಸ್ ಕ್ರೀಮ್ ಸೆಕ್ಷನ್ಗೆ ಅಂತ ಬಂದರೆ ಐ ಆಮ್ ನಾಟ್ ಅ ಐಸ್ ಕ್ರೀಮ್ ಪರ್ಸನ್. ನಂಗೆ ಅಷ್ಟಾಗಿ ಐಸ್ ಕ್ರೀಮ್ಸ್ ಎಲ್ಲ ಇಷ್ಟ ಆಗೋದಿಲ್ಲ. ಇಷ್ಟ ಆಗೋದು ಬರೀ ನ್ಯಾಚುರಲ್ಸ್ ಅಷ್ಟೇ. ಅದು ಪರ್ಟಿಕ್ಯುಲರ್ ಫ್ಲೇವರ್ಸ್ ಕೋಕೋನಟ್, ಇದು ಟೆಂಡರ್ ಕೋಕೋನಟ್ ಫ್ಲೇವರ್ ಅಂತೂ ನಂಗೆ ತುಂಬ ಇಷ್ಟ ನ್ಯಾಚುರಲ್ಸಲ್ಲಿ. ನಿಮಗೂ ಇಷ್ಟ ಆದರೆ ಥಮ್ಸ್ ಅಪ್ ಅಂತ ಕೊಡಿ ಆಯಿತಾ ಕಾಮೆಂಟಲ್ಲಿ. ಇದು ಕಾರ್ನೆಟೋ ಒಂದು ಇಷ್ಟಪಡ್ತೀನಿ, ಅದು ಬಟರ್ ಸ್ಕಾಚ್ ಕಾರ್ನೆಟೋ ಅಷ್ಟೇ ನನಗೆ ಇಷ್ಟ. ಈಗ ತೊಗೊಂಡ್ರೆ ಕರ್ಗು ಹೋಗುತ್ತೆ, ಸೊ ಮುಂದೆ ಹೋಗಿ ಆಮೇಲೆ ವಾಪಸ್ ಬಂದು ಬಿಲ್ಲಿಂಗ್ ಟೈಮಲ್ಲಿ ತೊಗೊಳ್ಳೋಣ. ಸೊ ಮೇಲ್ಗಡೆ ಒಂದು ಸೆಕ್ಷನ್ ಇತ್ತು, ಅದಕ್ಕೋಸ್ಕರ ಟ್ರಾಲಿ ಬಿಟ್ಟು ಬಂದೆ. ಇಲ್ಲಿ ಸ್ಟೇರ್ಸ್ ಹತ್ಕೊಂಡು ಬರಬೇಕಿತ್ತು. ಏನಾದರೂ ಐಟಮ್ ಸಿಗ್ಬೋದಾ ಅಂತ, ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳು ಏನಾದರೂ ಇದ್ದರೆ ಸುಮ್ಮನೆ ತೊಗೊಂಡು ಹೋಗೋಣ ಅಂತ ಬಂದೆ. ಸೊ ಲೆಟ್ಸ್ ಗೋ. ಕಮ್. ಓ, ಈ ಕಡೆ ಬ್ಲಾಕ್ ಆಗಿದೆ. ಈ ಬಾರ್ಡರ್ನ ದಾಟಿ ನೀನು ಬರ್ಕೂಡ್ದು, ನಾನು ಬರಲ್ಲ. ಈ ಕಡೆಯಿಂದ ಹೋಗೋಣ, ಬನ್ನಿ. ಸೊ ಇದೆಲ್ಲ ತುಂಬ ಇದೆ ನಮ್ಮ ಮನೇಲಿ. ಆಮೇಲೆ ನಮ್ಮ ಅಮ್ಮ ತೊಗೊಂಡು ಹೋದರೆ ಬೈತಾರೆ, ಎಷ್ಟಿಟ್ಕೋತೀಯ ಅಂತ. ಬಟ್ ಇದೆಲ್ಲ ಪ್ರೊಫೆಷ್ನಲ್ ಡ್ರಾಯಿಂಗ್ ಬುಕ್ಸು, ನಾನೆಲ್ಲ ತೊಗೊಂಡ್ರೆ ಚೆನ್ನಾಗಿರಲ್ಲ. ಯಾವುದೋ ಸೀನಲ್ಲಿ ನಾವು ಯೂಸ್ ಮಾಡಿದ್ವಿ, ಐ ಥಿಂಕ್ ಸಿಹಿ ಬರ್ತ್ಡೇ ಟೈಮಲ್ಲಿ ಅನ್ಸುತ್ತೆ. ಇದನ್ನೆಲ್ಲ ಹ್ಯಾಟ್ ಎಲ್ಲ ಹಾಕ್ಕೊಂಡು ಹ್ಯಾಪಿ ಬರ್ತ್ಡೇ ಅಂತೆಲ್ಲ ವಿಶ್ ಮಾಡಿದ್ವಿ ಅವಳಿಗೆ. ಸೊ ದಿಸ್ ಕ್ಯೂಟ್ ಅಲ್ಲ. ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಇದೊಂದೇ ಮಾಡ್ಲಿಂಗ್ ಡೋ. ಅಂದರೆ ನಮ್ಗೆ ಯಾವ್ಯಾವುದು ಗೊಂಬೆಗಳು ಬೇಕು, ಯಾವ್ದ್ಯಾವ್ದು ಏನಾದರೂ ಚಿಕ್ಕ ಚಿಕ್ಕ ನಿಮ್ಗೆ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತ ಅನ್ಸಿದ್ರೆ ಈ ಥರ ಎಲ್ಲ ನೀವೇ ಕ್ರಿಯೇಟ್ ಮಾಡ್ಬೋದು ಕ್ರಿಯೇಟಿವಿಟಿಗೆ ತಕ್ಕಂತೆ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂತೇವೀರಿ, ನನ್ನ ಕ್ರಿಯೇಟಿವಿಟಿ ಸೈಡ್ನ ಅನ್ಲೀಶ್ ಮಾಡೋಕ್ಕೆ. ಸೊ ಇದು ನನಗಿಂತ ನಮ್ಮ ಸಿಹಿಗೆ ತುಂಬ ಇಷ್ಟ ಆಗುತ್ತೆ ಅನ್ಸುತ್ತೆ, ಅದಕ್ಕೋಸ್ಕರ ಗಿಫ್ಟಾಗಿ ಅವಳಿಗೆ ಕೊಡ್ತಾ ಇದ್ದೀನಿ. ಆಮೇಲೆ ನೋಡೋಣ ಅವಳು ಹೇಗೆ ಈ ಕ್ಲೇಯಿಂದ ಕ್ರಿಯೇಟಿವ್ ಆಗಿ ಏನನ್ನೆಲ್ಲ ಮಾಡ್ತಾಳೆ ಅಂತ. ಐ ವಿಲ್ ಟ್ರೈ ಅಂಡ್ ಮೇಕ್ ದ್ಯಾಟ್ ವಿಡಿಯೋ, ಅದನ್ನು ಪೋಸ್ಟ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಸೊ ವಾಚ್ ಔಟ್ ಫಾರ್ ದ್ಯಾಟ್. ಇದೊಂದು ತೊಗೋತಾ ಇದ್ದೀನಿ. ಆಮೇಲೆ ಇದು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ, ಬಟ್ ಇದು ಅಟ್ಟರ್ ವೇಸ್ಟ್ ಅಂತ ನನಗೆ ಗೊತ್ತು. ನಾನು ಸುಮ್ಮನೆ ನೋಡಿದ ತಕ್ಷಣ ಖುಷಿಗೆ ತೊಗೊತೀನಿ, ಆಮೇಲೆ ಇದನ್ನು ಯೂಸು ಮಾಡಲ್ಲ ಅಂತ ಗೊತ್ತು. ಅದಕ್ಕೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ಇಲ್ಲೇ ಇಡ್ತಾ ಇದ್ದೀನಿ. ಬಟ್ ಅದು ಕ್ಯೂಟ್ ಆಗಿರುತ್ತೆ ನೋಡೋಕ್ಕೆ. ಇಲ್ಲಿ ಜಾತ್ರೆ ಅದು ಇದಕ್ಕೆ ಹೋದಾಗೆಲ್ಲ ಮಕ್ಕಳು ಆಟ ಆಡ್ತಿದ್ದಾಗ ನನಗೂ ಆಟ ಆಡ್ಬೇಕನ್ಸುತ್ತೆ. ಬಟ್ ಇಟ್ಸ್ ಓಕೆ, ದುಡ್ಡು ವೇಸ್ಟ್ ಮಾಡಬಾರ್ದು, ಬಿಕಾಸ್ ಮನಿ ಈಸ್ ಪ್ರೆಷಸ್. ಪ್ರತಿಯೊಂದು ಬಿಲ್ಲಿಂಗ್ ನಾ ಮಾಡಿ ನಾನು ಮನೆಗೆ ಹೊರಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಏನೋ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ನಮಗೆ ಬೇಕು ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ. ತುಂಬ ಜನ ಕಾಮೆಂಟ್ ಮಾಡಿದ್ರಿ ನಾನೇನು ರಿಪ್ಲೈಯೇ ಮಾಡಲ್ಲ ಅಂತ. ಬಟ್ ಡೆಫಿನೆಟ್ಲಿ ನಾನು ಪ್ರತಿಯೊಂದು ಕಾಮೆಂಟ್ನ ಓದ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ನಾನು ಮಾಡದೇ ಇರ್ಬೋದು ರಿಪ್ಲೈ, ಬಟ್ ಡೆಫಿನೆಟ್ಲಿ ಯು ಆರ್ ಇನ್ ಮೈ ಹಾರ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.